ಇವತ್ತಿನ ಎಪಿಸೋಡ್ನಲ್ಲಿ ಹೋಟೆಲ್ಗಳಲ್ಲಿ ಮಾಡೋ ಥರ ದಿಢೀರ್ ರವೆ ಇಡ್ಲಿನ ಮನೆಯಲ್ಲೇ ಸುಲಭವಾಗಿ ಹೇಗೆ ಸೂಪರ್ ಸಾಫ್ಟಾಗಿ ಮಾಡ್ಕೋಬೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ರವೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬಾಂಡ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಒಂದು ಅರ್ಧ ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು ನಾನು ಇಡ್ಲಿಗೆ ರವೆನ ಹುರ್ಕೊಂಡು ಆನಂತರ ಬ್ಯಾಟರ್ ರೆಡಿ ಮಾಡ್ಕೋತೀನಿ. ರವೆ ಹುರಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಾಸಿವೆ ಸಿಡಿಯೋದಕ್ಕೆ ಶುರುವಾಗಿದೆ. ಒಂದು ಟೀಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಕೈಯಲ್ಲೇ ಮುರಿದು ಸೇರಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವು ಒಗ್ಗರಣೆಯಲ್ಲಿ. ಹಾಗೆ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ನೀವು ಹುರ್ಕೋಬೇಕು. ಸೊ ಚೆನ್ನಾಗಿ ಎಲ್ಲ ಅರೋಮ ಬಿಡೋವರೆಗೂ ಹುರ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಎರಡು ಕಪ್ಪಷ್ಟು ರವೆ ತಗೋತಾ ಇದ್ದೀನಿ. ನೀವು ಯಾವುದೇ ಕಪ್ಪಲ್ಲಿ ಅಳತೆ ಮಾಡ್ಕೋಬೋದು. ರವೆನ ಎರಡು ಕಪ್ಪಷ್ಟು ನಾನು ಹಾಕೋತಾ ಇದ್ದೀನಿ. ಯಾಕೆ ಕಪ್ಪಲ್ಲಿ ಅಳತೆ ಮಾಡ್ತಾ ಇದ್ದೀನಿ ಅಂದರೆ ಲಾಸ್ಟಲ್ಲಿ ನಾವು ಇದಕ್ಕೆ ಬಳಸುವಂತಹ ಮಜ್ಜಿಗೆ ಹಾಗೆ ನೀರು ಎರಡೂ ಕೂಡ ಇದರಲ್ಲೇ ಅಳತೆ ಮಾಡ್ಕೋಬೇಕಾಗತ್ತೆ. ಅಳತೆ ಪರ್ಫೆಕ್ಟಾಗಿದ್ದರೆ ಇಡ್ಲಿ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದಕ್ಕೆ ನಾನು ರವೆನ ಒಂದು ಚಿಕ್ಕ ಬೌಲಲ್ಲಿ ಅಳತೆ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ಅರ್ಧ ಕೆ ಜಿಗಿಂತ ಒಂದು 100 ಗ್ರಾಮ್ನಷ್ಟು ಕಡಿಮೆ ಇರ್ಬೋದು ರವೆ. ಸೊ ಅಷ್ಟೇ ಈ ರವೆ ಬಂದು ನಾರ್ಮಲ್ ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಬಾಂಬೆ ರವೆ ಅದು. ಸೊ ಚಿರೋಟಿ ರವೆಲಾಗಲಿ ಬನ್ಸಿ ರವೆಲಾಗಲಿ ಅಷ್ಟು ಚೆನ್ನಾಗಾಗಲ್ಲ. ಈ ರವೆ ತೊಗೊಂಡ್ರೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಆಗುತ್ತೆ. ಸೊ ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಇಂಗು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಾಗತ್ತೆ ಅಂತ ಹೇಳಿ ಹಾಗೆಯೇ ಸ್ವಲ್ಪ ಹುರಿಯುವಾಗ ಎಣ್ಣೆ ಕಡಿಮೆ ಅನಿಸ್ತು. ಇನ್ನೊಂದು ಟೇಬಲ್ ಚಮಚದಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ತೀರಾ ಜಾಸ್ತಿ ಕೆಂಪಾಗೋವರೆಗೂ ಹುರಿಯೋದು ಬೇಡ. ಜಸ್ಟ್ ಇದು ಬೆಚ್ಚಗಾಗೋವರೆಗೂ ಹುರಿದ್ರೆ ಸಾಕು. ಕೆಂಪಾಗೋವರೆಗೂ ಹುರಿದ್ರೆ ಏನಾಗುತ್ತೆ ಅಂದರೆ ಇಡ್ಲಿ ಚೆನ್ನಾಗಿ ಬರೋಲ್ಲ. ತುಂಬ ಹಾರ್ಡ್ ಆಗೋದು ಅಥವಾ ತುಂಬ ಸಾಫ್ಟ್ ಆಗೋದು ಆ ಥರ ಆಗ್ಬಿಡುತ್ತೆ. ತೀರಾ ಸಾಫ್ಟ್ ಅಂದರೆ ಗಂಜಿ ಗಂಜಿ ಥರ ಆಗೋದು ಆ ಥರ ಎಲ್ಲ ಆಗುತ್ತೆ. ನೀವು ಗಮನಿಸಿದ್ರೆ ಇಲ್ಲಿ ಒಂದು ಅರ್ಧ ಟೀಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಹುರಿದು ಒಂದು ಮಿಕ್ಸಿಂಗ್ ಬೌಲ್ ದೊಡ್ಡದಾಗಿರುವಂಥ ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ಇದರಲ್ಲೇ ನಾನು ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳೋದಕ್ಕೆ. ಸೊ ನೋಡ್ಬೋದು ನಾನು ಹುರಿದಿರುವಂತಹ ಮಿಶ್ರಣನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದು ಹೆವಿ ಇರೋದ್ರಿಂದ ಬಾಂಡ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಸೊ ಇವಾಗ ನೋಡ್ಬೋದು ಇದನ್ನು ನೀವು ಪ್ರೀಮಿಕ್ಸ್ ಥರ ಎತ್ತಿಟ್ಕೋಬೋದು. ಅಂದರೆ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ರವೆನ ಇಷ್ಟು ಹುರಿದು ಎತ್ತಿಟ್ಕೊಂಡ್ರೆ ನಿಮಗೆ ತುಂಬ ದಿನ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮ್ಗೆ ಯಾವಾಗೆಲ್ಲ ರವೆ ಇಡ್ಲಿ ಮಾಡಬೇಕು ಅನಿಸುತ್ತೆ ಆವಾಗ ನೀವು ಈ ಮಿಕ್ಸ್ನ ಯೂಸ್ ಮಾಡಿ ನಾನು ನೆಕ್ಸ್ಟ್ ತೋರಿಸುವಂಥ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ರವೆ ಇಡ್ಲಿನ ಮಾಡ್ಕೋಬೋದು. ನಾನು ಈ ಹುರಿದಿರೋಂಥ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು 2 ಇಂಚಷ್ಟು ಶುಂಠಿ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು. ಸಬ್ಬಕ್ಕಿ ಸೊಪ್ಪು ರವೆ ಇಡ್ಲಿಗೆ ಒಳ್ಳೆ ಘಮ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಒಂದೇ ಒಂದು ಟೇಬಲ್ ಚಮಚದಷ್ಟು ಅಥವಾ ಒಂದು ಅರ್ಧದಷ್ಟು ಕ್ಯಾರೆಟ್ ಅದನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಕ್ಯಾರೆಟ್ ತುರಿ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೋಡ್ಬೋದು ಒಂದು ಅರ್ಧ ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ. ಸೊ ನಾನು ಇದರದ್ದು ರಸ ಹಿಂಡಿದ್ದೀನಿ ಯಾಕಂದರೆ ಕಲರ್ ಜಾಸ್ತಿ ಬರುತ್ತೆ ಅಂತ ಹೇಳಿ. ಸೊ ಇವಾಗ ಇದಿಷ್ಟು ಇಂಗ್ರೀಡಿಯೆಂಟ್ಸು. ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮಜ್ಜಿಗೆನ ಹಾಕೋತಾ ಇದ್ದೀನಿ. ನಾರ್ಮಲ್ ಆಗಿರುವಂಥ ಮಜ್ಜಿಗೆ ಇದು, ನೀರು ಮಜ್ಜಿಗೆ ಅಂತಾರಲ್ಲ ಆ ಥರ. 1 ಕಪ್ ಎರಡು ಕಪ್ಪಷ್ಟು ನೀರನ್ನು ನಾನು ಮಜ್ಜಿಗೆನ ಸೇರಿಸ್ಕೋತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಮಜ್ಜಿಗೆ ಅಷ್ಟೊಂದು ಇಲ್ಲ ಅಂತ ಅನಿಸಿದ್ರೆ 2 ಕಪ್ ಮಜ್ಜಿಗೆ 2 ಕಪ್ ನೀರನ್ನು ಕೂಡ ನೀವು ಧಾರಾಳವಾಗಿ ಬಳಸ್ಬೋದು. ಸೊ ನೋಡಿ ನಾನಿಲ್ಲಿ 2 ಕಪ್ ರವೆಗೆ 4 ಕಪ್ನಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿಲಿದ್ದರೆ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಅದು ಸೆಟಲ್ ಆಗೋಕ್ಕೆ ಬಿಡಬೇಕು. ಸೊ ದಟ್ ರವೆ ಸ್ವಲ್ಪ ನೆನೆಯುತ್ತೆ. ನೆಂದಾಗ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಒಂದು 10-15 ನಿಮಿಷ ಇದನ್ನು ಹಾಗೆ ಬಿಟ್ಟು ನೀವು ಚಟ್ನಿ ಪ್ರಿಪೇರ್ ಮಾಡಿಕೊಂಡ್ರೆ ಅಷ್ಟರಲ್ಲಿ ಇದು ಚೆನ್ನಾಗಿ ನೆಂದಿರುತ್ತೆ. ಸೊ ಇದಕ್ಕೆ ಬೇಕಾದಂಥ ಹೋಟೆಲ್ ಸ್ಟೈಲ್ ನೀರ್ ಚಟ್ನಿ ರೆಸಿಪಿನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಶೇರ್ ಮಾಡ್ತೀನಿ. ಸೊ ದಟ್ ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ಇವಾಗ ಬ್ಯಾಟರ್ ರೆಡಿ ಇದೆ. ನಾವು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ. ಜಿಡ್ಡಿದ್ರೆ ನೀಟಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಸೊ ನೋಡ್ಬೋದು ಇವಾಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪನೇ ಎಣ್ಣೆನ ನಾನು ಹಚ್ಕೊಂಡಿದ್ದೇನೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿಗಳನ್ನ ಹಾಕೋಬೇಕು.
ಒಂದೊಂದು ಹೋಟ್ಲಲ್ಲಿ ಟೊಮ್ಯಾಟೊ ಸ್ಲೈಸ್ ಹಾಕ್ತಾರೆ, ಕ್ಯಾರೆಟ್ ತುರಿ ಹಾಕ್ತಾರೆ, ಗೋಡಂಬಿ ಹಾಕ್ತಾರೆ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು. ನಾನು ಇಲ್ಲಿ ಸ್ವಲ್ಪ ಎಣ್ಣೆಲಿ ಹುರಿದಿರೋಂಥ ಗೋಡಂಬಿನ ಇಟ್ಟು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಸೊ ಇದು ಬೇಡ ಅಂದರೆ ಟೊಮೆಟೊ ಸ್ಲೈಸ್ ಹಾಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಅಥವಾ ಕ್ಯಾರೆಟ್ ತುರಿ ಹಾಕೋಬೋದು. ಈ ಥರ ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೋ, ಯಾವ್ದು ಕಲರ್ಫುಲ್ ಅನಿಸುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಇಡ್ಲಿ ಪ್ಲೇಟ್ ರೆಡಿ ಇದೆ. ಇವಾಗ ಬ್ಯಾಟರ್ ಏನು ಪ್ರಿಪೇರ್ ಮಾಡಿದ್ವಿ ಅದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ, ನೀವೇ ಗಮನಿಸ್ಬೋದು. ನಾವು ನಾರ್ಮಲಾಗಿ ಮಜ್ಜಿಗೆ ಹಾಕೋದಕ್ಕಿಂತ ಮೊದಲು ಹೇಗಿತ್ತೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಈ ಬ್ಯಾಟರ್ನ ಇಡ್ಲಿ ಪ್ಲೇಟ್ಗೆ ನಾವು ಹಾಕ್ತಾ ಬರಬೇಕು. ಸೊ ಚೆನ್ನಾಗಿ ಎಲ್ಲ ಕಡೆಯೂ ಫಿಲ್ ಮಾಡಿಕೊಂಡು ಇದನ್ನು ಒಂದು 10-15 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ಕೋಬೇಕು. 15 ನಿಮಿಷ ಆದಮೇಲೆ ಒಂದು 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿಕೊಂಡ್ರೆ ಸೂಪರ್ ಸಾಫ್ಟಾದ ಹೋಟೆಲ್ ಸ್ಟೈಲ್ ದಿಢೀರ್ ರವೆ ಇಡ್ಲಿ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಆವಾಗ ಮನೇಲಿ ಯಾವಾಗಲೂ ರವೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿರುತ್ತೆ. ಸೊ ಇಲ್ಲ ಅಂದರೂ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ಆ ರವೆ ತೊಗೊಬಂದು ನೀವು ಆರಾಮಾಗಿ ಈ ರೆಸಿಪಿನ ಮಾಡ್ಕೋಬೋದು. ಸೊ ನೋಡಿ, ನಾನು ಸ್ಟೀಮ್ ಆಗಕ್ಕೆ ಇಟ್ಟಿದ್ದೀನಿ, ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ ಇಡ್ಲಿನ. ನಾನು ಆಗಲೇ ಹೇಳ್ದಂಗೆ ಒಂದು ಸುಮಾರು 17 ನಿಮಿಷದವರೆಗೂ ಇದನ್ನು ಬೇಯಿಸ್ಕೋಬೇಕು, ಇಲ್ಲಾಂದರೆ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೈಗೆ ಸ್ವಲ್ಪ ನೀರು ಹತ್ಕೊಂಡು ಅದನ್ನು ಟಚ್ ಮಾಡಿದ್ರೆ ಕೈಗೆ ಅಂಟಬಾರ್ದು. ಆ ಥರ ಹದದಲ್ಲಿ ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಇದನ್ನು ಪ್ಲೇಟಿಂದ ಆಚೆ ತಗೊಳ್ಳಿ. ನೋಡಿ ಸೂಪರ್ ಸಾಫ್ಟಾಗಿದೆ ಇಡ್ಲಿ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಯಾಕೇಳಿ ನಾವು ಸಬ್ಬಕ್ಕಿ ಸೊಪ್ಪು ಯೂಸ್ ಮಾಡಿರ್ತೀವಲ್ಲ ಅದಕ್ಕೆ. ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ ಇಡ್ಲಿ, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.